ಅಥಣಿ ತಾಲೂಕಿನ ತಹಸೀಲ್ದಾರ್ ಕಚೇರಿ ಎದುರಿಗೆ ಪ್ರತಿಭಟಿಸಿ ಒಂದು ವಾರದೊಳಗೆ ಸಮಸ್ಯೆ ಬಗೆಹರಿಯದಿದ್ದಲ್ಲಿ ತಹಸೀಲ್ದಾರ್ ಕಚೇರಿಗೆ ಬೀಗ ಹಾಕಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ದಂಡಾಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ರೈತರು. ಅಥಣಿ ತಾಲೂಕಿನ ರೈತರಿಂದ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ. ಹೌದು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಾದ್ಯಂತ 5 ಸಕ್ಕರೆ ಕಾರ್ಖಾನೆಗಳು ಇದ್ದು ಕಬ್ಬು ಕಟಾವು ಪ್ರಾರಂಭಿಸಿ ಹಲವು ತಿಂಗಳುಗಳೇ ಗತಿಸಿದರು. ಕಾನೂನಿನ ಪ್ರಕಾರ ರೈತರ ಕಬ್ಬು ನುರುಸಿದ 15 ದಿನಗಳ ಒಳಗಾಗಿ ಕಬ್ಬಿನ ಬಿಲ್ಲು ನೀಡಬೇಕು ಎಂದು ಸರ್ಕಾರದ ನಿಯಮ ಇದ್ದರೂ ಕೂಡ ಯಾವುದೇ ಒಂದು ಕಾರ್ಖಾನೆಯೂ ಇಲ್ಲಿಯವರೆಗೆ ಕಬ್ಬಿನ ಬಿಲ್ ನೀಡಿಲ್ಲ ಮತ್ತು ಬರಗಾಲ ಪೀಡಿತ ತಾಲೂಕು ಅಂತ ಈಗಾಗಲೇ ಘೋಷಣೆಯಾಗಿದ್ದು ಅದರ ಪೈಕಿ ಅನಂತಪುರ, ತೆಲಸಂಗ, ಕಾಗವಾಡ್ ಹೋಬಳಿಗಳಲ್ಲಿ ನೀರು ಹಾಗೂ ಜಾನುವಾರುಗಳಿಗೆ ಗೋಶಾಲೆ ಅಥವಾ ತಾಲೂಕಿನಲ್ಲಿ ಕೆರೆ ತುಂಬಿಸುವ ಯೋಜನೆ ಹಾಗೂ ಸವಳು ಜವಳು ಬರಗಾಲದ ಬೆಳೆ ಪರಿಹಾರ ಅತಿ ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ಬರಲೇಬೇಕು ಎಂದು ಪಟ್ಟು ಹಿಡಿದು ಪ್ರತಿಭಟನೆ ಮುಂದುವರಿಸಿದರು. ಇದೇ ಸಂದರ್ಭದಲ್ಲಿ ಮನವಿ ಸ್ವೀಕರಿಸಲು ಬಂದ ತಾಲೂಕಾ ದಂಡಾಧಿಕಾರಿಗಳಿಗೆ ರೈತರು ತರಾಟೆಗೆ ತೆಗೆದುಕೊಂಡರು. ಇನ್ನು ಒಂದು ವಾರದೊಳಗಾಗಿ ಸಮಸ್ಯೆ ಬಗೆಹರಿಯದಿದ್ದರೆ ತಹಸೀಲ್ದಾರ್ ಕಚೇರಿಗೆ ಬೀಗ ಹಾಕಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ದಂಡಾಧಿಕಾರಿಗಳಿಗೆ ಎಚ್ಚರ ನೀಡಿದರು. ಅರಿವಿಲ್ಲ, ನಾ ಜವಾಬ್ದಾರಿ ಹೊರತಿನಪ್ಪ ಇಸ್ಬಿಡ್ತೀನಿ ಅಂತ ಹೇಳಿದ್ರು. ಇನ್ನು ಸರ್ಕಾರ ಕಾರ್ಯರೂಪಕ್ಕೆ ಬರಲಿಲ್ಲ. ಯಾಕಂದ್ರೆ ಬರಗಾಲ ಅಂತ ಹೇಳಿ ಘೋಷಣೆ ಆಯ್ತಂದ್ರ ಬೆಳೆ ಹಾನಿ ಆದ್ರ ಅಥವಾ ಕುಡಿಯಕ್ ನೀರು ಸಿಗ್ಲಿಲ್ಲ ಅಂದ್ರೆ ಬರಗಾಲ ಅಂತ ಹೇಳಿ ಘೋಷಣೆ ಮಾಡ್ತೀರಿ ನೀವು? ಬೆಳೆ ಹಾನಿ ಇಡೀ ನಮ್ಮ ಸ್ಟೇಟ್ ದಲ್ಲಿ ಇರ್ತಕ್ಕಂತ ಕಬ್ಬ 580,000 ಟನ್ ಕಬ್ಬಿಂದನ್ನ ಬಾಕಿ ಬರ್ಬೇಕು. ಮೊದಲ ಇನ್ನ ಬಿಲ್ ಬಂದಿಲ್ರಿ, ನಾ ಏನ್ ಮಾಡ್ಬೇಕ್ರಿ? ಕಮಿಷನ್ ರಿಪೋರ್ಟ್ ಹೋಗ್ಯದ್ರಿ? ಅದು ಹೋಗೈತ್ರಿ, ಬರೋಬರಿ ಸಾಲ ಈಗ ಬ್ಯಾಂಕ್ನಿಂದ ಬಡ್ಡಿ ಬಡ್ಡಿ ಏರ್ತೈತ್ರಿ. ಸರ ಇಲ್ಲಿ ಜಾಬ್ರಿ, ಇವ್ರ ಮೇಲೆ ಏನ್ ಕಳಿಸಿ ನೀವು ನೋಡಿ ಏನ್ ಕಳಿಸಿರಿ? ನಿಮಗೆ ಬಂದಂತ 14 ದಿನದಾಗ ಕೊಡ್ಬೇಕನ್ನ ಕಾನೂನು ಐತಿ ಅಥವಾ ಇಲ್ಲ? ತಮಗೆ ಇವತ್ತು ಕೂಡ ನಾನು ಹೇಳ್ತಾ ಇದ್ದೀವಿ, ತಕ್ಷಣವೇ ನೀವು ಅನಂತಪುರ್ ಜತ್ರಕ್ ಹೋಬಳಿಗಳಲ್ಲಿ ನೀವು ತಿಳಿಸಬೇಕು ಮತ್ತು ಕುಡಿಲಿಕ್ಕೆ ನೀರಿನ ಅಭಾವ ಇರ್ತಕ್ಕಂತ ಗ್ರಾಮಗಳಿಗೆ ನಾವು ನೀರನ್ನ ಪೂರೈಸುವಂತ ಹೊರಕ್ಕೆ ಇರ್ತಕ್ಕಂತ ಘೋಷಣೆ ಆದ್ರೂ 4 ಕೋಟಿಯಿಂದ ಫಸಲ್ ಬಿಮಾ ಯೋಜನೆಯಿಂದ ರೈತರಿಗೆ ದುಡ್ಡು ಬರಲಿಲ್ಲ. ರೈತರನ್ನ ಉದ್ಧಾರ ಮಾಡತಕ್ಕಂತ ಯೋಜನೆ ಅಂತ ಹೇಳಬೇಕು. ನಷ್ಟವನ್ನ ಹೊಂದಿರ್ತಕ್ಕಂತ ರೈತನಿಗೆ ಇಲ್ಲಿವರೆಗೆ ಯಾಕೆ ಅದರ ಯೋಜನೆ ಬಂದು ತಲುಪಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ತಾವು ನಮಗೆ ತಿಳಿಸಬೇಕಾಗುತ್ತದೆ. ಆಕಡೆ ತಕ್ಷಣವೇ ನಮ್ಮ ಒಂದು ಈ ಪ್ರಶ್ನೆಗಳಿಗೆ ನಾವು ಉತ್ತರಿಸಿ ಪರಿಹಾರವನ್ನ ಕಂಡುಕೊಡುವಲ್ಲಿ ಯಶಸ್ವಿ ಆಗಬೇಕು. ಎಂದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಿ